ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ನೋಡಿದರೆ, ಸಬ್ಸ್ಕ್ರೈಬರ್ ಆದರೆ ನಾನು ನಿಮಗೆ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಅದೇ ಥರನೇ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಸಬ್ಸ್ಕ್ರೈಬರ್ ಆದವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸು. ಮತ್ತು ಯಾರು ಸಬ್ಸ್ಕ್ರೈಬರ್ ಆಗಿಲ್ವ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ನಾ ಹೇಳೋ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ, ಯಾವಾಗಲೂ ಸಂತೋಷವಾಗಿ ಇರ್ಬೋದು. ನಾನೊಂದು ಕತೆ ಹೇಳ್ತಾ ಇದ್ದೆ, ನಾನೇ ಒಂದು ಕತೆ ಬರೆದಿದ್ದೆ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಸಾವಿನ ನಂತರ ಅಂತ ಒಂದು ಕತೆ. ಯಾರ್ಯಾರು ನೋಡಲಿಲ್ವೋ ಅವರೆಲ್ಲ ಒಂದನೇ ಭಾಗದಿಂದ ನೋಡ್ಕೊಂಬನ್ನಿ, ಕತೆ ನಿಮಗೆ ಅರ್ಥ ಆಗುತ್ತೆ. ಮತ್ತು ಸಬ್ಸ್ಕ್ರೈಬರ್ ಆಗ್ತಿದ್ದವರೆಲ್ಲ ಸಬ್ಸ್ಕ್ರೈಬರ್ ಆಗಿ. ಈಗ ಇವತ್ತು ಎರಡನೇ ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ. ಅದೇ ಊರಲ್ಲಿ ಇನ್ನು ಮತ್ತೊಂದು ಒಂದು ಸಂಸಾರ ಇತ್ತು, ಒಂದು ಕುಟುಂಬ ಇತ್ತು. ಅವ್ರ ಹೆಸರು ವೆಂಕಟೇಶ್ ಮತ್ತು ತಾರಾ ಅಂತ ಗಂಡ ಹೆಂಡತಿ ಇದ್ದರು. ಅವರು ತುಂಬ ಬಡವರು, ತುಂಬ ಅಂದರೆ ತುಂಬ ಬಡವರು. ಏನೇನೂ ಇರಲಿಲ್ಲ ಅವ್ರ ಮನೆಯಲ್ಲಿ. ದುಡಿಬೇಕು ತಿನ್ನಬೇಕು, ದುಡಿಬೇಕು ತಿನ್ನಬೇಕು ಅಷ್ಟೇ. ಮತ್ತು ಅವ್ರು ಕಂಜೂಸ್ ಅಲ್ಲ, ಖಾಲಿ ಮಾಡ್ಕೊಂಡ್ಬಿಡ್ತಿದ್ರು. ದುಡಿತಿದ್ರು ಅಷ್ಟು ಖಾಲಿ ಮಾಡ್ತಿದ್ರು. ದಿನ ದಿನ ಕಳೆದ್ರೆ ಸಾಕು ಅಂತ ಅವರಿಗೆ, ದಿನ ಕಳೆದ್ರೆ ಸಾಕು. ಮತ್ತು ಯಾರು ಏನಾರು ಕೇಳಿದರೆ ಕೊಟ್ಟುಬಿಡ್ತಿದ್ರು, ಯಾರು ಏನು ಕೇಳಿದರು ಕೊಡ್ತಿದ್ರು. ಮತ್ತು ಭಿಕ್ಷದವ್ರು ಬರಲಿ, ಯಾರೇ ಬರಲಿ, ಧನ ಸಹಾಯ ಮಾಡಿ ಅಂತ ಬರಲಿ, ಎಲ್ಲರಿಗೂ ಧನ ಸಹಾಯ ಮಾಡ್ತಿದ್ರು. ಊಟ ಇಲ್ಲಿದ್ದವ್ರಿಗೆ ಊಟ ಹಾಕ್ತಿದ್ರು, ಉಪಚಾರ ಮಾಡ್ತಿದ್ರು. ಕಾಫಿ ಹೊತ್ತು ಹೊತ್ತಿಗೆ ಬಂದವರಿಗೆಲ್ಲ ಕಾಫಿ ಸರಿಯಾಗಿ, ಎಲ್ಲ ರೀತಿ ವ್ಯವಸ್ಥೆನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು, ಚಂದ ಮಾಡ್ತಾಯಿದ್ರು. ಅವರಿಗೂ ಕೂಡ ಒಬ್ಬ ಮಗ ಇದ್ದ, ವೇದಾಂತ ಅಂತ ಅವನ ಹೆಸರು. ಅವನು ಹೇಗೆಂದರೆ, ಅವನು ಅಪ್ಪ ಅಮ್ಮನ ನೋಡಿ ಅವನು ಅನ್ಕೊಂತಿದ್ದ, ಯಾಕೆ ಈ ಥರ ಖರ್ಚು ಮಾಡ್ತಾರೆ, ಎಲ್ಲದನ್ನು ದುಡಿದು ದುಡಿದು ಇವ್ರು ಖರ್ಚು ಮಾಡೋದು ಒಂದೇ ಮಾಡ್ತಾರಲ್ಲ, ಮುಂದೆ ಏನು, ನಮ್ಮ ಕತೆ ಏನು, ನಮ್ಮ ಗತಿ ಏನು, ಮುಂದೆ ಏನು ಮಾಡ್ತಾರೆ ಇವರು, ವಯಸ್ಸಾದಾಗೆಲ್ಲ ಬೇಡವ ಇವರಿಗೆ ದುಡ್ಡೆಲ್ಲ, ಹಣ ಎಲ್ಲ ಬೇಕಾಗಲ್ವ ಇವರಿಗೆ, ಎಲ್ಲವನ್ನು ಈ ಥರ ಖರ್ಚು ಮಾಡ್ತಾರಲ್ಲ, ಇಟ್ಕೊಂಬೋದಿತ್ತು ಇದನ್ನು, ಮುಂದಾಗ್ತಿತ್ತು ಅಂತ ಅವ್ರಿಗೆ ಪ್ರತಿದಿನವೂ ಅನಿಸೋದು. ಏನಾದರೂ ಇಟ್ಕೊಂಡಿದ್ರೆ ಮುಂದಾಗ್ತಿತ್ತು, ಯಾಕೆ ಇಷ್ಟು ಖರ್ಚು ಮಾಡ್ತಾರೆ, ಅವರಿವರಿಗೆಲ್ಲ ಯಾಕೆ ಕೊಡಬೇಕು, ಇಟ್ಕೊಂಬೋದಿತ್ತಲ್ಲ ಅಪ್ಪ ಅಮ್ಮ, ಹಾಗೆ ಇರ್ತಿತ್ತಲ್ವ ಅಂತ ಅವನ ಮನಸ್ಸಲ್ಲಿ ಅದೇ ಥರನೇ ನಡೀತು. ಯಾವಾಗಲೂ ಅವನಿಗೆ ಅನಿಸ್ತಾ ಇರೋದು, ಖರ್ಚು ಮಾಡಿದಾಗೆಲ್ಲ ಅನಿಸೋದು. ಅವ್ರ ಅಮ್ಮ ಮನೆಗೆ ಬಂದವರಿಗೆಲ್ಲ ದಾನ ಧರ್ಮ ಎಲ್ಲ ಜಾಸ್ತಿ, ಅರಿಶಿನ ಕುಂಕುಮ ಕೊಟ್ಟು ಏನಾದರೂ ಕೊಡೋದು ಎಲ್ಲ ಮಾಡ್ತಾಯಿದ್ರು. ಅವನಿಗೆ ಅನಿಸೋದು, ಅಯ್ಯೋ ಇಷ್ಟೆಲ್ಲ ದಂಡ ಮಾಡ್ತಾರಲ್ಲಪ್ಪ, ನನ್ನ ಅಪ್ಪ ಅಮ್ಮ ದುಡ್ದಿದ್ದೆಲ್ಲ ಖರ್ಚು ಮಾಡ್ತಾಯಿದ್ದಾರಲ್ಲ, ಯಾಕೆ ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಅವ್ನ ಮನಸ್ಸಲ್ಲಿ ಇದ್ದಿದ್ದನ್ನು. ಅವನಿಗೆ ಒಂಥರ ನೋಡೋಕ್ಕೆ ಆಗ್ತಿರಲಿಲ್ಲ, ಅಯ್ಯೋ ದುಡಿತಾರೆ ಇಷ್ಟು ಖರ್ಚು ಮಾಡ್ತಾರಲ್ಲ, ಇನ್ನು ಮುಂದೆ ನಮಗೆ ಅಂತ ಏನು ಉಳಿಸ್ತಾರೆ ಇವರು, ಏನು ಇಟ್ಟು ಹೋಗ್ತಾರೆ ನಮಗೆ ಅಂತೇಳಿ. ಅಥವಾ ಇವ್ರಿಗೆ ವಯಸ್ಸಾದ್ಮೇಲೆ ಬೇಡವ ಈ ದುಡ್ಡೆಲ್ಲ, ಆಸ್ತಿ ಬೇಡವ, ಎಲ್ಲ ಮಾಡಿಟ್ಕೊಬೇಕಲ್ವ, ತಮ್ಮ ಖರ್ಚಿಗಾದ್ರೂ ತಾವು ಮಾಡಿಟ್ಕೊಬೇಕಲ್ವ, ತಮ್ಮ ಸ್ವಂತಕ್ಕೆ ತಾವು ಮಾಡಿಟ್ಕೊಬೇಕಲ್ವ, ಆದರೆ ಯಾಕೆ ಈ ಥರ ಖರ್ಚು ಮಾಡ್ತಾರೆ, ದಾನ ಧರ್ಮ ಅಂಥೇಳಿ ಎಲ್ಲರನ್ನೂ ಖರ್ಚು ಮಾಡ್ತಾ ಹೋಗ್ತಾರಲ್ಲ ಇವರು ಅಂತ. ಅವ್ನು ಮಾತ್ರ ಸಿಕ್ಕಾಪಟ್ಟೆ ವೇದಾಂತ ಇದ್ದಾನಲ್ಲ, ಸಿಕ್ಕಾಪಟ್ಟೆ ಕಂಜೂಸು, ಒಂದು ರೂಪಾಯಿ ಖರ್ಚು ಮಾಡ್ತಾನೇ ಇರಲಿಲ್ಲ. ಎಂಥ ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಸಿಕ್ಕಿದ್ರು ಸಹ ಅದನ್ನು ತಗೊಂಡೋಗಿ ಒಂದು ಡಬ್ಬಿಗೆ ಹಾಕಿ ಊಟಕ್ಕೆ ಇಟ್ಕೊಳ್ತಿದ್ದ. ಮುಂದೆ ಬೇಕು ಮುಂದೆ ಬೇಕು ತನಗೆ ಬೇಕು ಅನ್ನೋದು ಒಂದು ಅವನಿಗೆ ಆಸೆ. ಹಾಗೇ ಅವನು ದೊಡ್ಡಾಗ್ತಾ ಇದ್ದ, ಅವನಿಗೆ ಅನ್ನಿಸ್ತಾ ಇತ್ತು. ಪುಸ್ತಕಕ್ಕೆ ಅಂತ ಅಪ್ಪ ಕೊಡ್ತಿದ್ರು, ಪೆನ್ನಿಗೆ ಅಂತ ಅಪ್ಪ ಕೊಡ್ತಿದ್ರು, ಪ್ರತಿಯೊಂದಕ್ಕೂ ಅಪ್ಪ ದುಡ್ಡು ಕೊಡ್ತಿದ್ರು ಅವನಿಗೆ, ಅಮ್ಮ ಕೊಡ್ತಿದ್ರು. ಆದರೆ ಅವನಿಗೆ ಅದನ್ನೆಲ್ಲ 10 ಪೈಸೆ ಸಹ ಖರ್ಚು ಮಾಡೋ ಹುಡುಗ ಅಲ್ಲ ಅವನು, ವೇದಾಂತ ತುಂಬ ಅಂದರೆ ತುಂಬ ಕಂಜೂಸ್. ಹಣವನ್ನೆಲ್ಲ ಒಂದು ಡಬ್ಬಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದ, ಅದಕ್ಕೆ ಎಲ್ಲದನ್ನು ತೆಗೆದು ಹಾಕ್ತಾ ಇರ್ತಿದ್ದ. 2 ಎಕ್ಸಿ ತಗೋ ಅಂತ ಕೊಟ್ಟರೆ ಅವನು ತೊಗೊಳೋದು 1 ಎಕ್ಸಿ, ಕೆಲವೊಂದು ಸರಿ ಅದನ್ನು ತೊಗೊಳ್ತಿರ್ಲಿಲ್ಲ. ಎಲ್ಲ ಹಣವನ್ನು ಹುಟ್ಟಾಕಬೇಕು, ತಂಗ ಮುಂದೆ ಬೇಕು, ಮುಂದೆ ಭವಿಷ್ಯಕ್ಕೆ ಬೇಕು, ಮುಂದೆ ಒಳ್ಳೆಯದಾಗುತ್ತೆ ಈ ಥರ ಇಡ್ತಾ ಬಂದರೆ ಅಂತ. ಅವನಿಗೆ ಖರ್ಚು ಮಾಡಬಾರ್ದು, ಹಣವನ್ನೆಲ್ಲ ಇಡಬೇಕು, ಯಾವುದನ್ನು ಯಾರಿಗೂ ಕೊಡೋಕ್ಕೆ ಹೋಗಬಾರ್ದು, ನಾವು ದುಡ್ದಿದ್ದು ನಾವೇ ಇಟ್ಕೊಬೇಕು, ಬೇರೆಯವರಿಗೆಲ್ಲ ಕೊಡಬಾರ್ದು, ಯಾಕೆ ಖರ್ಚು ಮಾಡಬೇಕು ಅನ್ನೋದು ಅವನ ಮನಸ್ಸಲ್ಲಿ. ನೋಡಿದ್ರಲ್ಲ ಎರಡನೇ ಭಾಗ, ಇದೇ ಥರ ನೋಡ್ತಾ ಇರಿ, ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಸಬ್ಸ್ಕ್ರೈಬರ್ ಆಗಿ ಸಂತೋಷವಾಗಿರಿ. ಥ್ಯಾಂಕ್ ಯು.